ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಬಂದಿದ್ದೀನಿ ಜಯನಗರ್ ಥರ್ಡ್ ಬ್ಲಾಕ್ನಲ್ಲಿರುವಂಥ MTC ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಒಂದು ಸ್ಟೋರಿಗೆ. ಇಲ್ಲಿ ಏನಂತ ಅಂದರೆ, ನೀವು ಬ್ಲೌಸ್ ಪೀಸ್ಗಳನ್ನ ತೊಗೊಂಡೋದ್ರೆ ಎಂಬ್ರಾಯ್ಡ್ರಿ ಕೂಡ ಮಾಡಿಕೊಡ್ತಾರೆ, ಬ್ಲೌಸ್ ಮೇಲೆ ಡಿಸೈನ್ ಮಾಡಿಕೊಡ್ತಾರೆ. ಅವ್ರ ಹತ್ರನೇ ಡಿಫ್ರೆಂಟ್ ಡಿಸೈನ್ಸ್ ಒಂದು ಕ್ಯಾಟ್ಲಾಗ್ಸ್ ಕೂಡ ಇರುತ್ತೆ, ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಕೂಡ ಮಾಡಿಸ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ನೀವು ಓನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಮನೆಯಿಂದನೇ, ಅಥವಾ ಶಾಪ್ ಇಟ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು, ಈ ಥರ ಎಂಬ್ರಾಯ್ಡ್ರಿ ಇವಾಗೆಲ್ಲ ತುಂಬಾ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಬ್ಲೌಸ್ಗಳ ಮೇಲೆ, ಲೆಹೆಂಗಾಸ್ ಮೇಲೆ, ಸ್ಯಾರೀಸ್ ಮೇಲೆಲ್ಲ ತುಂಬ ಮಾಡಿಸ್ತಾರೆ. ಈ ಥರ ಏನಾದರೂ ಬಿಸ್ನೆಸ್ ಮಾಡಬೇಕು, ಈ ಥರ ಮೆಷಿನ್ಸ್ನೆಲ್ಲ ಏನಾದರೂ ಬೈ ಮಾಡಬೇಕಂದ್ರೆ ಇವ್ರದ್ದು ಬ್ರಾಂಚು ಹೊಸದಾಗಿ ಜಯನಗರ್ ಥರ್ಡ್ ಬ್ಲಾಕ್ನಲ್ಲಿ ಓಪನ್ ಆಗಿದೆ. ಎಲ್ಲ ಒಂದು ಅಡ್ರೆಸ್ ಡೀಟೇಲ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಮೇಲೆಲ್ಲ ಹೇಗೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಒಂದು ಡಿಸೈನ್ನ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಅಂತ. ಇವ್ರದ್ದು ಹೈದರಾಬಾದ್ನಲ್ಲಿ ಈಗ ಆಲ್ರೆಡಿ ಒಂದು ಬ್ರಾಂಚ್ ಇದೆ. ಇಲ್ಲಿಂದ ಬ್ಯಾಂಗ್ಳೂರಿಂದ ತುಂಬ ಜನಗಳು ಅಲ್ಲಿಗೆ ಹೋಗಿ ಈ ಮೆಷಿನ್ಸ್ನೆಲ್ಲ ಬೈ ಮಾಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ವೈ ನಾಟ್ ಇಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಬಾರ್ದು ಅಂತ ಬ್ಯಾಂಗ್ಳೂರಲ್ಲಿ ಕೂಡ ಈ ಒಂದು ಹೊಸ ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಸೊ ಇವ್ರ ಹತ್ರ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಕೂಡ ಇರುತ್ತೆ. ಮೆಷಿನ್ಸ್ ಏನ ಬೇಕಂದರೆ ನೀವು ಬೈ ಕೂಡ ಮಾಡ್ಬೋದು. ಇವ್ರು ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರ್ಸಿಂದನೇ, ಯಾವುದೇ ಮಧ್ಯದಲ್ಲಿ ಒಂದು ಏಜೆಂಟ್ಸ್ ಆಗಲಿ, ಬೇರೆ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಅದೆಲ್ಲ ಏನೂ ಇರೋದಿಲ್ಲ. ಡೈರೆಕ್ಟ್ ಕಂಪ್ನಿಯಿಂದನೇ ಮೆಷಿನ್ಸ್ಗಳನ್ನ ಸೇಲ್ ಮಾಡ್ತಾರೆ. ಇಲ್ಲ ನೀವು ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಬೇಕಂದ್ರೆ ನೀವು ಅಲ್ಲಿಗೆ ಹೋಗಿ ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ಬೋದು. ಸೊ ಕಂಪ್ಲೀಟ್ ಒಂದು ಎಲ್ಲ ಒಂದು ಸರ್ವಿಸ್ ಕೂಡ ಇದೆ. ಈ ಒಂದು ಶಾಪ್ ಓನರ್ನ ಮಾತಾಡ್ಸೋಣ, ಮತ್ತು ಸ್ಟಾಫ್ ಏನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ಮೆಷಿನ್ ಬಗ್ಗೆ, ಹೇಗೆ ವರ್ಕ್ ಆಗುತ್ತೆ, ಸರ್ವಿಸ್ ಏನು, ಪ್ರತಿಯೊಂದು ನಾವು ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ಏನಾದರೂ ಕ್ವೇರಿಸ್ ಇತ್ತು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಮ್ಯಾಮ್, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಭವ್ಯ. ಸೊ ಕನ್ನಡ ಸ್ವಲ್ಪ ಬರುತ್ತೆ, ಕೈಂಡ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ ಮ್ಯಾಮ್, ಎಕ್ಸ್ಪ್ಲೇನ್ ಮಾಡಿ. ಎನಿವೆ ನಿಮ್ಮ ಸ್ಟಾಫ್ ಹೆಂಗಿದ್ರು ಕನ್ನಡದಲ್ಲಿ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ಗೈಸ್, ಟುಡೇ ಯು ಹ್ಯಾವ್ ಕಮ್ ಹಿಯರ್ ಟು ವಿಸಿಟ್ ಅವರ್ MTC ಎಂಬ್ರಾಯ್ಡ್ರಿ ಸ್ಟೋರ್. ಸೊ ಇಟ್ಸ್ ಅ ಕಂಪನಿ ಬೇಸ್ಡ್ ಬ್ರಾಂಚ್ ಆಫೀಸ್. ಸೊ ಹಿಯರ್ ಯು ಗೆಟ್ ಎವ್ರಿಥಿಂಗ್ ಒರಿಜಿನಲ್ ಓನ್ಲಿ. ಲೈಕ್ we are bringing the machinery from the manufacturing units just for your guys. So we don't have any dealers or distributors in between. Okay. So the quality of the machinery that you get here, the finishing on the machinery and the servicing we provide, you won't get anywhere, because we are directly from the manufacturers. So I have my teammate Sahana. Okay. So she'll explain you in detail. So she's Sahana. Okay. So she'll explain you in detail about the machinery in your language and what kind of different kind of embroideries that we can do in this. So who can do, is the education important or not, how is our service, everything will be explained to you in detail. So our Sahana will take care from here, and if you are interested you can call on the numbers on this video, and our head office is in Hyderabad. So you can call us for other information. Okay, okay. Hello Sahana avare, namaskara. Hi madam, namaskara. Nimdu nodde studio dali. So embroidery machine ella sale martira anta gothaytu, MTC embroidery machine. So nimma ondu shop bage helodadre, matte nimma ondu embroidery machine bage helodadre ene heltira? Different sizes machines ide namatra. Main hot selling anta andre idu 20x32, andre 500 into 800 barutte. Frame size bandu x axis y axis barutte. Ee tara ee machine en ಯಾಕಂದ್ರೆ ಮನೇಲಿರೋರ್ಗೆ, ಟೈಲರಿಂಗ್ ಇಂದವ್ರಿಗೆ, ಬೋಟಿ ಇವ್ರಿಗೆಲ್ಲ ಇದು ಸೂಟೇಬಲ್ ಮೇನ್ ಆಗಿ. ಸೊ ಇವಾಗ ಈ ತರ ಮೆಷಿನ್ ಎಲ್ಲ ಆಪರೇಟ್ ಮಾಡ್ಬೇಕಂದ್ರೆ ಎಜುಕೇಶನ್ ಬೇಕಾಗತ್ತ, ಹೇಗೆ ಅಂತ? ಏನಿಲ್ಲ, ಇವಾಗ ಮಾಮೂಲಿ ಈ ಸ್ಕ್ರೀನ್ ಟಚ್ ಫೋನ್, ಮಾಮೂಲಿ ನಾರ್ಮಲ್ ಬಟನ್ ಸೆಟ್ ಯೂಸ್ ಮಾಡೋರು ಬಂದ್ರು ಸಾಕು, ಏನಿಲ್ಲ. ಇದರಲ್ಲಿ ಮಾಮೂಲಿ ಫೋರ್ ಸ್ಟೆಪ್ ಜಾಸ್ತಿನಲ್ಲ, ಫೋರ್ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಬಂದು ಡಿಸೈನ್ ಸೆಲೆಕ್ಷನ್, ಸೆಕೆಂಡ್ ಬಂದು ಡೈರೆಕ್ಷನ್ ಆಂಗಲ್ ಚೇಂಜ್ ಇರುತ್ತೆ, ಥರ್ಡ್ ಬಂದು ಕಲರ್ ಕಾಂಬಿನೇಷನ್, ಲಾಸ್ಟ್ ಫೋರ್ತ್ ಒಂದ್ ಬಂದು ಡಿಸೈನ್ ಸ್ಟಾರ್ಟ್. ಅಷ್ಟೇ, ಸ್ಟಾರ್ಟ್ ಮಾಡ್ಬಿಟ್ರೆ ಅದ್ರ ಪಾಡಿಗೆ ಅದು ಮಾಡ್ತಾ ಇರುತ್ತೆ, ಮೆಷಿನ್ ಆಟೋಮೆಟಿಕ್ ಆಗಿ ಮಾಡ್ಕೊಳ್ಬಹುದು. ಓಕೆ. ಸೊ ಇದು ಮೆಷಿನ್ ಕಾಸ್ಟ್ ಎಲ್ಲ ಏನಾಗ್ಬಹುದು ಅಂತ? ಇಟ್ ಡಿಪೆಂಡ್ಸ್ ಆನ್ ಫ್ರೇಮ್ ಸೈಜಸ್ ಮೇಡಮ್. ಇವಾಗ ನಮ್ ಚಿಕ್ಕ ಸೈಜ್ ಬೇಕು ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಬಂದು 3.5 to 10 lakhs ವರ್ಗೂ ಇದೆ ಮೆಷಿನ್. 3.5 lakhs ಇಂದ 10 lakhs ವರ್ಗೂ ಇರುತ್ತೆ. ಮತ್ತೆ ನೀವ್ ಹೇಳ್ತಾ ಇರೋದಂದ್ರೆ ಈ ಮೆಷಿನ್ ಎಲ್ಲ ಆಪರೇಟ್ ಮಾಡ್ಬೇಕಂದ್ರೆ ಏನ್ ಎಜುಕೇಶನ್ ಬೇಕಾಗಿಲ್ಲ, ಯಾರ್ ಬೇಕಾದ್ರೂ ಕೂಡ ಮಾಡ್ಬೋದು. ಈವನ್ ನೋಡ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ 4 steps ಆಪರೇಟ್ ಮಾಡ್ಬೋದು ಅಂತ ಹೇಳ್ತೀರಾ? ಓಕೆ. ಇದನ್ನ ಮನೆಯಲ್ಲಿ ಕೂಡ ಇಟ್ಕೊಂಡು ಸ್ಪೇಸ್ ಇದ್ರೆ ಮಾಡ್ಬೋದಾ? ಆಲ್ಮೋಸ್ಟ್ ಈ ಮೆಷಿನ್ ಬಂದು ಫ್ರಿಡ್ಜ್ ಇರುತ್ತಲ್ಲ, ಫ್ರಿಡ್ಜ್ಗಿಂತ ಸ್ವಲ್ಪ ಸ್ಪೇಸ್ ಇರುತ್ತೆ ಅಷ್ಟೇ, ಜಾಸ್ತಿ ಸ್ಪೇಸ್. ಸೌಂಡ್ ಕೂಡ ಅಷ್ಟೇ, ಏನಂತಂದ್ರೆ ಸೌಂಡ್ ಜಾಸ್ತಿ ಇರಲ್ಲ. ಇವಾಗ ಆಲ್ಮೋಸ್ಟ್ ಮನೆ ಅಂತಂದ್ರೆ ವಿಂಡೋಸ್ ಎಲ್ಲ ಇದ್ದೇ ಇರುತ್ತೆ, ನಾವು ಗಾಳಿ ಬರಕ್ ಓಪನ್ ಮಾಡ್ಕೊಂಡು
ಹಾಕೋತೀವಿ ಆ ಟೈಮಲ್ಲಿ ನಮ್ಗೆ ಮಿಷಿನ್ ಸೌಂಡೇ ಕೇಳಿಸಲ್ಲ. ಮತ್ತೆ ಈ ಮಿಷಿನ್ಸ್ ಅಲ್ಲಿ ಇವಾಗ ವರ್ಕ್ ಆಗ್ತಾ ಇರುತ್ತೆ, ಏನಾದ್ರು ಅಕಸ್ಮಾತ್ ಥ್ರೆಡ್ ಕಟ್ ಆದ್ರೂ ಬೀಪ್ ಸೌಂಡ್ ಬರುತ್ತೆ 3 times. ಓಕೆ, ಸೊ ಇದನ್ನ ತೋರಿಸ್ತೀರಾ ಹೇಗೆ ವರ್ಕ್ ಆಗುತ್ತೆ ಏನೋ ಅಂತಲ್ಲ ಒಂದ್ಸಲ ತೋರಿಸ್ತೀನಿ. ಮೇಡಮ್ ಇದ್ರಲ್ಲಿ ಏನೇನೆಲ್ಲ ಎಂಬ್ರಾಯ್ಡ್ರಿ ಮಾಡಬಹುದು ಅಂತ? ಆಲ್ಮೋಸ್ಟ್ ಎಲ್ಲರೂ ಗೊತ್ತಾರೆ, ಮಿಷಿನ್ ತಗೊಂಡ್ರೆ ನಾವು ಬರೀ ಬ್ಲೌಸ್ ಮಾತ್ರ ಮಾಡಕ್ಕಾಗುತ್ತೆ, ಆತರ ಏನಿಲ್ಲ. ಬ್ಲೌಸ್ ಮಾಡ್ಬೋದು, ಇವಾಗ ಯಾರು ಜರ್ಸಿ ಟೀ ಶರ್ಟ್ ಕೇಳ್ತಾರೆ, ಟೀ ಶರ್ಟ್ ಮಾಡ್ಬೋದು, ಜೀನ್ಸ್, ಲೆದರ್ ಮೇಲ್. ಮತ್ತೆ ಈ ತರ ನೋಡಿ, ಇದು ಬಂದು ಕಪಲ್ ಲವ್ ಸ್ಟೋರಿ, ಫುಲ್ ಬಂದು ಎಂಬ್ರಾಯ್ಡ್ರಿ ವರ್ಕ್. ಓಕೆ, ಈ ಕಪಲ್ಸ್ ಇಲ್ಲಿ ಇದೆಲ್ಲ ಈ ತರ ಮಿಷಿನ್ ಅಲ್ಲಿ ಮಾಡಿರುವಂತದ. ಇವರಿಬ್ರು ಬಂದು ಕಪಲ್ಸ್ ಅಂದ್ರೆ ಅವ್ರು ಸುತ್ತಾಡಿದ ಜಾಗ, ಅವರೆಲ್ಲೆಲ್ಲ ಹೋಗಿದ್ದಾರೆ ಆ ಪ್ಲೇಸ್, ಬಾಯ್ ಬಂದು ಅನಿಮಲ್ ಲವರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದ. ಆಮೇಲೆ ಇವಾಗ ಜರ್ಸಿ ಟೀ ಶರ್ಟ್ ಮೇಲೆ ಏನಾದ್ರು ನಮ್ ನೇಮ್ ಬೇಕು, ಟೀಮ್ ನೇಮ್ ಬೇಕು, ಅದನ್ನು ನಾವು ಮಾಡ್ಕೋಬಹುದು. ಜೀನ್ಸ್ ಮೇಲೆ, ಲೆದರ್ ಮೇಲೆ, ಆವಾಗ ಸ್ಯಾರೀಸ್ ಮೇಲೂ ಮಾಡಬಹುದು. ಏನಾದ್ರು ನೀಡಲ್ ಚೇಂಜ್ ಆ ಟೈಮಲ್ಲಿ, ಈ 12 number 18 number ನೀಡಲ್ ಅಂತ ಇರುತ್ತೆ, ಆ ನೀಡಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾವು. ನಾರ್ಮಲ್ ಅಂದ್ರೆ ಬ್ಲೌಸ್ ಮೇಲೆ ಅಂದ್ರೆ 12 number ನೀಡುತ್ತೆ, ಅದ್ ಸಾಕು. ನಮ್ಗೆ ಜೀನ್ಸ್ ಸಿಗ್ಬೇಕು, ಆತರ ಮಾಡ್ಬೋದು. ನೆಟೆಡ್ ಮೇಲೂ ಕೂಡ ನಾವು ಮಾಡಿದೀವಿ ನೋಡಿ. ಓಕೆ ಫೈನ್. ಮ್ಯಾಮ್ ಇವಾಗ ಒಂದು ಸಿಂಪಲ್ ಒಂದು ನಾವು ಡಿಸೈನ್ ಮಾಡ್ಬೇಕು ಬ್ಲೌಸ್ ಮೇಲೆ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಆಲ್ಮೋಸ್ಟ್ ಡೇಗೆ 2 to 3 ಬ್ಲೌಸಸ್ ಸ್ಟಿಚ್ ಮಾಡಬಹುದು. ಓಕೆ, 2-3 ಬ್ಲೌಸಸ್ ಮಿಷಿನ್ ಅಲ್ಲಿ ಮೆನ್ಷನ್ ಮಾಡುತ್ತೆ. ಇವಾಗ ನಾವೊಂದು ಫೋಟೋ ಎಂಬ್ರಾಯ್ಡ್ರಿ ಮಾಡ್ತಾ ಇದೀವಿ, ಸ್ಟಿಚಿಂಗ್ ಕೂಡ ತೋರಿಸುತ್ತೆ ಎಷ್ಟು ನಂಬರ್ ಇದ್ದ ನೋಡಿ, ನಂಬರ್ 56 ನೇಮ್, ನಾವೇನ್ ನೇಮ್ಸ್ ಸೇವ್ ಮಾಡಿರ್ತೀವಿ ಅದ್ ಬರುತ್ತೆ. ಇದು ಬಂದು ಎಷ್ಟು ನೀಡಲ್ ನಂಬರ್ ಎಷ್ಟು ಇದು ಅಂತ, ಸ್ಟಿಚಸ್ 3 lakh ಸ್ಟಿಚಸ್ ಇದೆ ಇದರಲ್ಲಿ. ಇದು ಒಂದು ಟೈಮಿಂಗ್ಸ್ 6 hours 14 minutes ಅಂತ ಎಕ್ಸಾಕ್ಟ್ಲಿ ತೋರಿಸ್ತಾ ಇರುತ್ತೆ ಆತರ. ಇದು ಇವಾಗ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಾನು ಫಸ್ಟ್ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿದೀನಿ, ಸೆಕೆಂಡ್ ಅಲ್ಲಿ ಈ ತರ ಡೈರೆಕ್ಷನ್ ಆಂಗಲ್ ಚೇಂಜ್ ಇರ್ತೀವಿ, ಡೈರೆಕ್ಷನ್ ಆಂಗಲ್. ಥರ್ಡ್ ಬಂದು ಕಲರ್ ಕಾಂಬಿನೇಷನ್, ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಅನ್ನೋ ತೋರಿಸುತ್ತೆ ಇದು. ನೆಕ್ಸ್ಟ್ ಲಾಸ್ಟ್ ಒಂದು 4th ಬಂದು ಸ್ಟಾರ್ಟ್ ಆತರ. ಓಕೆ, ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. 500 ಇದೆ, ನಂಗೆ ಇನ್ನು ಕಡಿಮೆ ಬೇಕು, ಕಡಿಮೆ ಮಾಡ್ಕೋ. ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್ 400 ಇಂದ ಸ್ಟಾರ್ಟಿಂಗ್, ಅದ್ರ ಮೇಲೆ ನೀವು ಜಾಸ್ತಿ ಬೇಕಂದ್ರೆ ಬೇಗ ವರ್ಕ್ ಆಗ್ಬೇಕು ಅಂದ್ರೆ ಜಾಸ್ತಿ ಸ್ಪೀಡ್ ಮಾಡ್ಕೋಬಹುದು. ನೀವು ಕಸ್ಟಮರ್ ಅರ್ಜೆಂಟ್ ಇದೆ ಅಂತ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ಬೋದು ಈ ತರ ಕೊಡೋಣ ನಾವು ಮಾಡಿದೀವಿ. ಶಿವ ಪಾರ್ವತಿ ಬಂದು ಬಂದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫೋಟೋ ಅಂದ್ರೆ 4000 ಇಂದ ಸ್ಟಾರ್ಟಿಂಗ್ ಬರುತ್ತೆ. ನಮ್ಗೆ ಇದು ಆಲ್ಮೋಸ್ಟ್ ದೂರದಿಂದ ನೋಡಕ್ಕೆ ಪೇಂಟಿಂಗ್ ತರನೇ ಕಾಣಿಸುತ್ತೆ. ಇದ್ರಲ್ಲಿ ನಮ್ಗೆ 22 colors ಇದೆ ಆಲ್ಮೋಸ್ಟ್. ಅನುಷ್ಕಾದಾಗಿರ್ಲಿ, ಇದು ನೋಡಿ ಎಚ್ ಡಿ ಪೇಂಟಿಂಗು, ಪುನೀತ್ ರಾಜ್ಕುಮಾರ್ದಾಗಿರ್ಲಿ, ಜೀನ್ಸ್ ಯಾವ ತರ ಬೇಕಾದ್ರೂ ನಾವು ಮಾಡ್ಕೋಬಹುದು. ಮ್ಯಾಮ್ ಇವಾಗ ಪವರ್ ಹೋಗುತ್ತೆ, ಪವರ್ ಹೋದಾಗ ಹೇಗೆ? ಪವರ್ ಹೋದಾಗ ನಿಮ್ ಮನೇಲಿ ಮಕ್ಕಳಿರ್ತಾರೆ ಅನ್ಕೊಳ್ಳಿ, ಫ್ರೇಮ್ ನ ಮೂವ್ ಮಾಡ್ತಾರೆ. ಮೇನ್ ಆನ್ ಅಲ್ಲಿ ಇದ್ದಾಗ ನಾವು ಫ್ರೇಮ್ ನ ಮೂವ್ ಮಾಡಕ್ ಆಗಲ್ಲ, ಅವಾಗ ಏನು ಆಗಲ್ಲ ಮುಟ್ಟಿದ್ರು. ಮಕ್ಳು ಏನಾರ ಕರೆಂಟ್ ಹೋದಾಗ ಮೂವ್ ಮಾಡ್ತಾರೆ, ಅವಾಗ ಇಲ್ಲಿ ಆಪ್ಷನ್ ಕೇಳುತ್ತೆ, ಸ್ಟಾರ್ಟಿಂಗ್ ಡಿಸೈನ್ ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿಂದಾನೇ ಆಗ್ಬೇಕಾ ಅಂತ. ಆ ಓಕೆ ಬಟನ್ ಕ್ಲಿಕ್ ಮಾಡಿದ್ರೆ ಅದ್ ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ನಮ್ಗೆ ಏನ್ ಟೆನ್ಷನ್ ತಗೋ. ಓಕೆ, ಇವಾಗ ನಾವು ಮೆಷಿನ್ ತಗೊಂಡು ಹೋದ್ಮೇಲೆ ಡೆಲಿವರಿ ಆಗಿರ್ಬೋದು, ಡೆಮೋ ಆಗಿರ್ಬೋದು, ಮತ್ತೆ ಅದ್ರದ್ದು ಹೇಗೆ ವರ್ಕ್ ಮಾಡ್ಬೇಕು, ಸರ್ವಿಸ್, ಫಿಟ್ಟಿಂಗ್, ಇನ್ಸ್ಟಾಲೇಷನ್, ಅದೆಲ್ಲ ನಿಮ್ದೇ ಇರುತ್ತಾ? ಫ್ರೀ ಸರ್ವಿಸ್ ಇರುತ್ತಾ? ಫ್ರೀ ಸರ್ವಿಸ್ ಇರುತ್ತೆ, ಡೆಮೋ ಕೂಡ ಫ್ರೀ ಇರುತ್ತೆ ನಿಮ್ಗೆ. ಅಕಸ್ಮಾತ್ ಇಲ್ಲ ನಮ್ ಜಯನಗರ್ ಹತ್ರದಲ್ಲಿದ್ರೆ ಇಲ್ಲಿ ಬಂದು ಕೂಡ ನೀವು ತಿಳ್ಕೊಬಹುದು, ನಾನೇ ಇಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ನಿಮ್ ಮನೆಗೆ ಬಂದಾಗ ನಮ್ ಟೆಕ್ನಿಷಿಯನ್ಸ್ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ತರ ವರ್ಕ್ ಮಾಡೋದು. ಮತ್ತೆ ಫಸ್ಟ್ ಬರೋ ಟ್ರಬಲ್ ಶೂಟಿಂಗ್ ಕೂಡ ಅವ್ರು ಫಸ್ಟೇ, ಯಾಕಂದ್ರೆ ನಿಮ್ಗೆ ಏನಾದ್ರು ಮಿಷಿನ್ ತೊಂದರೆ ಆದ್ರೆ ಅಲ್ಲಿಂದ ಇಲ್ಲಿಂದ ಪ್ರಯಾಣ ಬೇಡ ಅನ್ನೋದಕ್ಕೋಸ್ಕರ ನಮ್ ಟೆಕ್ನಿಷಿಯನ್ಸ್ ನಿಮ್ಗೆ ಫಸ್ಟ್ ಏನೇ ಆದ್ರೂ ಅವ್ರು ಹೇಳ್ಕೊಡ್ತಾರೆ ಮಿಷಿನ್ ಡಿಲಿವರಿ ಆದಾಗ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ನಮ್ಗೆ ಮೆಷಿನ್ ತಗೊಂಡಿರ್ತೀವಿ, ಸ್ವಲ್ಪ ದಿನ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಬರುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್, ಅವಾಗ ಸರ್ವಿಸ್ ಕೊಡ್ತೀರಾ ಹೇಗೆ ಅಂತ? ನಿಮ್ಗೆ ಮೆಷಿನ್ ತಗೊಂಡ್ರೆ 1 year ಸರ್ವಿಸ್ ಫ್ರೀ ಇರುತ್ತೆ, ಅದ್ರ ಬಗ್ಗೆ ನೀವು ಟೆನ್ಷನ್. ಫಸ್ಟ್ ವಿಡಿಯೋ ಕಾಲ್ ಮುಖಾಂತರ ಹೇಳ್ಕೊಡ್ತಾರೆ, ಅಕಸ್ಮಾತ್ ಕ್ಲಿಯರ್ ಆಗ್ಲಿಲ್ಲ, ರಿಸಾಲ್ವ್ ಆಗ್ಲಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬರ್ತಾರೆ. ವಿಡಿಯೋ ಕಾಲ್ ಎಲ್ಲಾ ಅವೈಲೇಬಲ್ ಇದೆ ನಮ್ಮಲ್ಲಿ, ಡೈರೆಕ್ಟ್ ಆಗಿ ಬಂದು ಕೂಡ ನಿಮ್ಗೆ ಸರ್ವಿಸ್ ಮಾಡ್ಕೊಡ್ತಾರೆ. ಓಕೆ, ಇದ್ರ ವ್ಯಾರಂಟಿ ಪೀರಿಯಡ್ ಎಲ್ಲ ಆದ್ರೆ ಎಷ್ಟು? ವ್ಯಾರಂಟಿ ಪೀರಿಯಡ್ ಬಂದು ನಮ್ಮಲ್ಲಿ ಇವಾಗ ಮಿಷಿನ್ ಇವಾಗ 20x32 ಅಂತ ಅಂದ್ರೆ ಎರಡು ಇರುತ್ತೆ, ಮಾಡೆಲ್ ಹೈ ಎಂಡ್ ಮಾಡೆಲ್. ಇದು ಬಂದು ಹೈ ಎಂಡ್ ಮಾಡೆಲ್, ಇದು ಬಂದು 18 months ನಿಮ್ಗೆ ವಾರಂಟಿ, ಎಕೋ ಮಾಡೆಲ್ ಬಂದು 12 months ವಾರಂಟಿ. 12 months ವಾರಂಟಿ ಇರುತ್ತೆ. ಹೈ ಎಂಡ್ ಬಂದು ಸೌಂಡ್ ನಮ್ಗೆ ಜಾಸ್ತಿ ಕೇಳಿಸಲ್ಲ, ಎಕೋ ಬಂದು ಸ್ವಲ್ಪ ಸೌಂಡ್ ಕೇಳಿಸುತ್ತೆ, ಆತರ
ಫಿನಿಶಿಂಗ್ ಕೂಡ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅದು ಇದು ವರ್ಕ್ ಎಲ್ಲ ಫಿನಿಶಿಂಗ್ ಸೇಮ್ ಇರುತ್ತೆ, ಸೌಂಡ್ ಅನ್ನೋದು ಒಂದೇ ವ್ಯತ್ಯಾಸ ಅಷ್ಟೇ. ಮತ್ತೆ ನೀವು ಮಾಡಿರೋ ನಮ್ ಡಿಸೈನ್ಸ್ ನೋಡಿ ಫಿನಿಶಿಂಗ್ ಯಾವ ತರ ಬಂದಿದೆ, ಆಲ್ಮೋಸ್ಟ್ ಹ್ಯಾಂಡ್ ಗೆ ಮಾಡೋದ್ರಿಂದ ಎಷ್ಟು ಚೆನ್ನಾಗಿದೆ ಆ ತರ. ಇವಾಗ ಯಾರು ವಯಸ್ಸಾಗಿರೋರು ಮನೇಲಿ ಏನಾದ್ರು ಒಂದ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಹೊಸದಾಗಿ ನಾವು ಅನ್ನೋರ್ ಅಂತ ಇದ್ರೆ ಇದು ಒಳ್ಳೇದು. ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ಅನ್ನೋದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಜಾಸ್ತಿ, ಪ್ರತಿಯೊಂದು ಮೇಲೂ ಟಾಪ್ ಆಗ್ಲಿ ಟಿಶರ್ಟ್ಸ್ ಆಗ್ಲಿ ಏನೇ ಆಗ್ಲಿ ಏನಾದ್ರು ಒಂದು ಇವೆಂಟ್ ಇದ್ರೆ ಆಲ್ಮೋಸ್ಟ್ ಎಲ್ಲಾರು ಒಂದೇ ತರ ಹಾಕ್ಬೇಕು. ಮೆಹಂದಿ ಮೆಹಂದಿಗೆ ಆ ತರ ಡ್ರೆಸ್ಸಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಾಗ್ಲಿ ಆ ತರ ಮಾಡ್ಬೋದು. ನೀವು ನಿಮ್ಮ ಹತ್ರದಲ್ಲಿರೋ ಟೈಲರ್ಸ್ ಹತ್ರ ಹೋಗಿ ಒಂದು ಈ ತರ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂತ ಅವ್ರಿಗೆ ನಿಮ್ ಕಾರ್ಡ್ ಏನಾದ್ರು ಕೊಟ್ಬಿಟ್ಟು ಬಂದ್ರೆ ಅವ್ರು ನಿಮ್ಗೆ ಕೊಡ್ತಾರೆ. ಆ ತರ ಬೇರೆಯವ್ರ ಹತ್ರ ಆಲ್ಮೋಸ್ಟ್ ನಿಮ್ ಅಕ್ಕಪಕ್ಕ ಇರೋ ಟೂ ಟೈಲರ್ಸ್ ಹತ್ರ ನೀವು ಹೇಳಿದ್ರೆ ಸಾಕು. ಓಕೆ, ಸೊ ನಿಮ್ಗೆ ಅದು ಬಿಸ್ನೆಸ್ ಮಾಡ್ಬಹುದು ಈ ಮೆಷಿನ್ಸ್ ಇಂದ ಅಂತ ಹೇಳ್ತೀರಾ? 24 hours ಓಡಿಸಿದ್ರು ಏನಾಗಲ್ಲ, ತೊಂದರೆ ಇಲ್ಲ. ಮತ್ತೆ ಮೇನ್ ಕರೆಂಟ್ ಬಂದ್ರೆ ಜಾಸ್ತಿ ಕರೆಂಟ್ ಬೇಕಾಗಲ್ಲ, 200 ವ್ಯಾಟ್ಸ್ ಬೇಕಾಗುತ್ತೆ ಪರ್ ಡೇಗೆ, 20 rupees ಆ ತರ ಆಗುತ್ತೆ ಅಷ್ಟೇ. ಓಕೆ, ಇದು ಇವಾಗ ಈ ಮೆಷಿನ್ಸ್ ನ ತಗೊಳ್ತೀವಿ ಅನ್ಕೊಳ್ಳಿ, ಇದ್ರ ಜೊತೆ ಏನೇನೆಲ್ಲ ಬರುತ್ತೆ? ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ 15 to 20 days ಆಗುವಷ್ಟು ಥ್ರೆಡ್ಸ್ ಆಗ್ಲಿ ಬಾಬಿನ್ಸ್ ಆಗ್ಲಿ ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಫ್ರೇಮ್ ಸೈಜಸ್ ಸಿಗುತ್ತೆ, ಅಂದ್ರೆ ಇವಾಗ ನಮ್ಗೆ ಚಿಕ್ಕ ಕರ್ಚಿಟ್ ಮೇಲೆ ಒಂದು ನೇಮ್ ಬೇಕು ಅದಕ್ಕೆ ಹಾಕೋಬಹುದು. ಟಿ ಶರ್ಟ್ ಮೇಲೆ ಇವಾಗ ಯಾವ್ದಾದ್ರು ಏಪ್ರನ್ ಮೇಲೆ ನಮ್ಗೆ ಕೇಳ್ತಾರೆ ಅನ್ಕೊಳ್ಳಿ, ಫ್ರೇಮ್ಸ್ ನಮ್ಮ ಹತ್ರ ಇರುತ್ತೆ, ಅದನ್ನ ಚೇಂಜ್ ಮಾಡ್ಕೊಂಡು ನೀವು ಆತರ ಹಾಕೋಬಹುದು. ಓಕೆ, ಮತ್ತೆ ಇನ್ನೊಂದು ಮ್ಯಾಮ್, ಇವಾಗ ನೀವು ಡಿಸೈನ್ಸ್ ಎಷ್ಟು ಡಿಸೈನ್ಸ್ ಇರುತ್ತೆ ಮೆಷಿನ್ ಅಲ್ಲಿ? ಆಲ್ಮೋಸ್ಟ್ ನಮ್ಮ ಹತ್ರ ಇರೋದು ಡಿಸೈನ್ಸ್ ನ ಪೆನ್ ಡ್ರೈವ್ಗೆ ಹಾಕಿ ಕೊಟ್ಟಿರ್ತೀವಿ. ಎಷ್ಟು ಸುಮಾರು ಎಷ್ಟು ಡಿಸೈನ್ಸ್ ಇರ್ಬೋದು? ಆಲ್ಮೋಸ್ಟ್ 1-200 ಫೋಲ್ಡರ್ ಅಲ್ಲಿ ಫುಲ್ ಒಂದು ಫ್ರಂಟ್ ಬ್ಯಾಕ್ ಆತರ ಫುಲ್ ಡಿಸೈನ್ ಇರುತ್ತೆ. ಆಲ್ಮೋಸ್ಟ್ ಈ ತರ 10 ಫೋಲ್ಡರ್ಸ್ ಇರುತ್ತೆ ನಿಮ್ಗೆ. ಅದಲ್ದೆ ನಮ್ಮ ಹತ್ರ ಡಿಸೈನ್ಸ್ ನ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ PDF ಮುಖಾಂತರ ನಾವು ಸೆಂಡ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಹತ್ರ ಡಿಸೈನ್ಸ್ ಬುಕ್ ಕೂಡ ಸಿಗುತ್ತೆ ನಿಮ್ಗೆ, ನೀವು ಅದನ್ನ ಬೇಕಾದ್ರೂ ಪರ್ಚೇಸ್ ಮಾಡೋದು. 300+ 3000+ ಕೂಡ ಡಿಸೈನ್ಸ್ ಇದೆ ಡೈಲಿ, ಅಂದ್ರೆ ಮಾರ್ಕೆಟ್ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ. ಮಾಮೂಲಿ ಹಳೇದೇ ಯಾರು ಯೂಸ್ ಮಾಡೋದಲ್ಲ, ಟ್ರೆಂಡಿಂಗ್ ಅನ್ನೋದು ಜನರಿಗೆ ಬೇಕಾಗ ಕೇಳ್ತಾರೆ. ಸೊ ಆಲ್ರೆಡಿ ಅದರಲ್ಲಿ ನೀವು ಕೊಡೋ ಪೆನ್ ಡ್ರೈವ್ ಅಲ್ಲಿ 1-200 ಡಿಸೈನ್ಸ್ ಇರುತ್ತೆ, ಅದನ್ನ ಬಿಟ್ಟು ನೀವು ಬೇಕಾದ್ರೆ ನಿಮ್ ಹತ್ರ ಪರ್ಚೇಸ್ ಮಾಡ್ಬೋದು. ನಾವು ಇವಾಗ ನಮ್ದು ಏನೋ ಒಂದು ಓನ್ ಕಸ್ಟಮೈಸೇಷನ್ ಇರುತ್ತೆ, ಅವಾಗ ಹೇಗೆ ಮಾಡೋದು? ನಿಮ್ ಡಿಸೈನ್ ಅಂತ ಬೇಕಾದ್ರೆ ಅದನ್ನ ಡಿಸೈನ್ ಮಾಡ್ಕೊಂಡು ಪೆನ್ ಡ್ರೈವ್ಗೆ ಅಪ್ಲೋಡ್ ಮಾಡ್ಕೊಂಡ್ರೆ ಆಗುತ್ತೆ. ಆ ಡಿಸೈನ್ ನೀವು ಮಾಡ್ಕೊಡ್ತೀರಾ? ಬೇಕಾದ ಡಿಸೈನ್ಸ್ ನಾವ್ ಆತರ ಮಾಡ್ಕೊಡ್ತೀವಿ. ನಾವು ಇವಾಗ ಹೊಸ ಹೊಸ ಡಿಸೈನ್ಸ್ ಬರುತ್ತಲ್ಲ ಅದನ್ನ ನಾವು ಕಸ್ಟಮರ್ಸ್ ಗೆ ಡೈಲಿ ಸೆಂಡ್ ಮಾಡ್ತೀವಿ ಆತರ. ಫೋನ್ ಮಾಡಿ ಕೇಳಿದ್ರೆ ಸಾಕು, ಡಿಸೈನ್ ನಾವ್ ಹತ್ರ ಇದೆಯಾ ಇಲ್ವೋ ಅನ್ನೋದನ್ನ ನಾವ್ ಹೇಳ್ತೀವಿ ಆತರ. ಓಕೆ ಫೈನ್ ಮ್ಯಾಮ್, ಇವಾಗ ನೀವು ಮೆಷಿನ್ ನ ಸೇಲ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಇನ್ನೊಂದು, ಏನಾದ್ರೂ ಕಸ್ಟಮರ್ಸ್ ಗೆ ಎಂಬ್ರಾಯ್ಡ್ರಿ ಮಾಡ್ಕೊಡೋ ತರ ಏನಾದ್ರು ಸರ್ವಿಸ್ ಇದೆಯಾ? ಇಂಜಿನಿಯರ್ ವರ್ಕ್ಸ್, ಬೋಟಿಕ್ ಅಂದ್ರೆ ಫೋಟೋ ಎಂಬ್ರಾಯ್ಡ್ರಿ ಈ ತರದೆಲ್ಲ ನಮ್ಮಲ್ಲಿ ನಡೀತಾ ಇರುತ್ತೆ, ಬೇಕಾದ್ರೆ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಮಿಷಿನ್ಸ್ ಬಗ್ಗೆ ಇನ್ನೂ ಎಕ್ಸ್ಪ್ಲೈನ್ ಡೀಪ್ಲಿ ಆಗಿ ಮಿಷಿನ್ಸ್ ಪ್ರೈಸ್ ಏನು, ಈ ಫ್ರೇಮ್ ಸೈಜ್ ಪ್ರೈಸ್ ಏನು ಅನ್ನೋದು ಬೇಕಾದ್ರೆ ನನ್ನ ನಂಬರ್ಗೆ ಸ್ಕ್ರೀನ್ ಮೇಲೆ ಬರ್ತಾರೆ, ನನ್ನ ನಂಬರ್ ಕಾಲ್ ಮಾಡಿ ಅಂಗಡಿ ನಮ್ ಶಾಪ್ಗು ವಿಸಿಟ್ ಮಾಡಿ, ಜಯನಗರ್ 3rd block ಅಲ್ಲಿ ಇದೆ. ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಮಿಷಿನ್ ನೋಡಿದ್ರೆ ಅರ್ಥ ಆಗುತ್ತೆ, ಅಬ್ಬ ಚೆನ್ನಾಗಿದೆ ವರ್ಕ್ ಮಾಡ್ಬೋದು ಅನ್ನೋದು. ಆ ತರ ನೀವು ನಂಗೆ ಕಾಲ್ ಮಾಡಿ ಅಥವಾ ಶಾಪ್ ಕಾರ್ ವಿಸಿಟ್ ಮಾಡಿ, ನಾನು ನಿಮ್ಗೆ ಪೂರ್ತಿ ಮಿಷಿನ್ಸ್ ಬಗ್ಗೆ ಫುಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ, ಯಾವುದೇ ತರ ನೀವು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಮಿಷಿನ್ಸ್. ನೋಡಿ ಈ ತರ ಬರುತ್ತೆ, ಡಿಫ್ರೆಂಟ್ ಫ್ರೇಮ್ ಸೈಜಸ್ ನಾವ್ ಇಟ್ಟಿವಿ. ನಮ್ಗೆ ಫ್ರೇಮ್ ನ ಇಲ್ಲಿ ಬಿಡುತ್ತಲ್ಲ ಅದೇ ಇದು ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು, ನಾವು ಮಾಡ್ಕೋಬಹುದು ಆ ತರ. ಮೇನ್ ಇನ್ನ ಏನಂತಂದ್ರೆ ನಮ್ ಸರ್ವಿಸ್ ಆಲ್ ಓವರ್ ಇಂಡಿಯಾದಲ್ಲೂ ಇರುತ್ತೆ. ನಿಮ್ಗೆ ನಮ್ಗೆ ಆ ಪ್ಲೇಸ್ ಬೇಕು ಅಂತಂದ್ರೆ ಡೈರೆಕ್ಟ್ ನಿಮ್ಗೆ ಡೋರ್ ಡೆಲಿವರಿ ಮಾಡ್ತೀವಿ, ಡೆಲಿವರಿ ಚಾರ್ಜಸ್ ಇರಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರೆ ಮಿಷಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಸೀಕ್ವೆನ್ಸ್ ಅಟ್ಯಾಚ್ಮೆಂಟ್ ಕಾರ್ಡಿಂಗ್ ಡಿವೈಸಸ್ ಬೇಕಂದ್ರೂ ಅದ್ ನಮ್ಮಲ್ಲೇ ಸಿಗುತ್ತೆ ನಿಮ್ಗೆ. ಕಾಲ್ ಮಾಡಿದ್ರೆ ನಾವು ಅದನ್ನು ಕೂಡ ನಿಮ್ಗೆ ಕಳ್ಸಿಕೊಡ್ತೀವಿ. ಓಕೆ, ಸೊ ನೀವ್ ಏನ್ ಹೇಳ್ತಾ ಇದ್ರೆ ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆನು ನಿಮ್ದು ಸರ್ವಿಸ್ ಇರುತ್ತೆ, ಎಲ್ಲಿಗೆ ಬೇಕಾದ್ರು ನೀವು ಡೆಲಿವರಿ ಮಾಡ್ತೀರಾ ಮೆಷಿನ್. ಓಕೆ, ಟೆಕ್ನಿಷಿಯನ್ಸ್ ಕೂಡ ಎಲ್ಲಿಂದ ಅಲ್ಲಿಗೆ ಬೇಕಾದ್ರು ಬಂದು ನಿಮ್ಗೆ ಡೆಮೋ ಎಲ್ಲ ಕೊಟ್ಟು ಸರ್ವಿಸ್ ಕೊಡ್ತಾರೆ. ಓಕೆ, ನೀವು ಫುಲ್ ಕಲಿಯೋರ್ಗು ಅವ್ರು ಹೇಳ್ಕೊಡ್ತಾರೆ. ಅಂದ್ರೆ ನೀವು ಅವ್ರಿಗೆ ಕೇಳ್ತಾ ಇರ್ಬೋದು ಕ್ವಶನ್ಸ್, ಇದು ಹೆಂಗೆ ಇದೆ ಹೆಂಗೆ ಅಂತ ಅವ್ರು ಯಾವ್ದೇ ತರ ಟೆನ್ಷನ್ ಇಲ್ಲದೆ ಹೇಳ್ಕೊಡ್ತಾರೆ. ಫುಲ್ ನೀವ್ ಒಂದ್ ಬುಟ್ಟ ಹಾಕೋರ್ ತೋರ್ಸೋರ್ಗು ಅವ್ರು ನಿಮ್ಗೆ ಹೇಳ್ಕೊಡ್ತಾನೆ ಇರ್ತಾರೆ. ಓಕೆ ಓಕೆ, ಇವಾಗ ವೈಟ್ ಹಾಕಿದಿರಲ್ಲ, ನಮ್ಗೆ ಯಾವ ಕಲರ್ ಕಾಂಟ್ರಾಸ್ಟ್ ಬೇಕೋ ಆ ಕಲರ್ ಗೆ ನಾವು ಚೇಂಜ್ ಮಾಡ್ಕೊಳ್ಬಹುದಲ್ಲ. ಇಲ್ಲಿ ನೋಡಿ 12 ಕಲರ್ಸ್ ಇರುತ್ತೆ ಆಲ್ಮೋಸ್ಟ್. ಓಕೆ, ಇತರ ವಿ ಶೇಪ್ ಅಲ್ಲಿ ಕೌಂಟಿಂಗ್ ಇರುತ್ತೆ. ನಮ್ಗೆ ಯಾವ ಕಲರ್ ಆಲ್ಮೋಸ್ಟ್ 1 design ಗೆ 3 colors, ಬ್ಲೌಸ್ ಡಿಸೈನ್ ಗೆ 3 colors ಅಷ್ಟೇ ಸಾಕಾಗೋದು. ಅದೇ ಜಾಸ್ತಿ ಹಾಕಿದ್ರೆ ಚೆನ್ನಾಗ್ ಕಾಣಿಸಲ್ಲ, 3 colors ಸಾಕಾಗಿ ನಿಮ್ಗೆ ಯಾವ ಕಲರ್ ಬೇಕೋ ಆಲ್ಮೋಸ್ಟ್ ಒಂದು 5 colors ಹಾಕೊಂಡು ಸಾಕು. ಸೊ ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ಕಾಂಟ್ರಾಸ್ಟ್ ಅಲ್ಲಿ ಮಾಡ್ಕೊಂಡು ಮಾಡ್ಬೋದು, ಬ್ಲೌಸ್ ಮ್ಯಾಚ್ ಆಗೋ ಸ್ಯಾರಿ ಮ್ಯಾಚ್ ಆಗೋ ಅಂತದ್ದು ಮಾಡ್ಕೊಬಹುದು.
ನೀವು ಹೇಳಿದ್ರಿ ಮೆಷಿನ್ಸ್ ಎಲ್ಲ 3 lakhs to 10 lakhs ತನಕ ಇದೆ ಅಂತ. ಸೊ ಅಟ್ ಎ ಟೈಮ್ ನಮ್ಗೆ ಕೊಟ್ಟು ತಗೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಏನಾದ್ರು ಇಎಂಐ ಆಪ್ಷನ್ಸ್ ಆ ತರ ಇದೆಯಾ? ನೀವು ನನಗೆ ಕಾಲ್ ಮಾಡಿ ನನ್ನ ಫುಲ್ ಯಾವ ತರ ಇರುತ್ತೆ ಅನ್ನೋದು ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೀನಿ. ಕಾಲ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಯಾವ ಇಎಂಐ ತಗೋಬಹುದು, ಯಾವ ತರ ತಗೋಬಹುದು ಅನ್ನೋದು ನಾನು ನಿಮ್ಗೆ ಕ್ಲಿಯರ್ ಆಗಿ. ಓಕೆ, ಸೊ ಅವ್ರು ನಿಮಗೆ ಕಾಲ್ ಮಾಡಿದ್ರೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಒಟ್ನಲ್ಲಿ ಇಎಂಐ ಆಪ್ಷನ್ಸ್ ಇರುತ್ತೆ ನಿಮ್ಮ ಹತ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟೋ ತನಕ ನಮಗೆ ಎಕ್ಸ್ಪ್ಲೇನ್ ಮಾಡಿ ನನ್ನ ವ್ಯೂವರ್ಸ್ಗೆಲ್ಲ ತುಂಬಾ ಇನ್ಫಾರ್ಮೇಶನ್ ಹೇಳಿದ್ರಿ. ಸೊ ಯಾರಾದರೂ ಬೇಕಂದ್ರೆ ಸ್ನೇಹಿತರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಹನ ಅಂತ, ಅವ್ರ ಸ್ಕ್ರೀನ್ ನಮ್ಮ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಏನಾದರೂ ಎನ್ಕ್ವೈರೀಸ್ ಇತ್ತು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾ